ನಮಸ್ಕಾರ ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಮುಂಗಾರು ಆರಂಭವಾದ 15 ದಿನಗಳಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಶೇಕಡ 72 ರಷ್ಟು ಕಡಿಮೆ ಮಳೆಯಾಗಿದೆ ಮುಂಗಾರು ಮಳೆಯ ಬಗ್ಗೆ ಹವಾಮಾನ ಇಲಾಖೆಯ ಅಂದಾಜು ತಪ್ಪಾಗುತ್ತಿದೆ ಮೂಲಸೌಕರ್ಯಗಳಿಲ್ಲದ ಮಂಜೇಶ್ವರ ತಾಲೂಕು ಆಸ್ಪತ್ರೆ ರೋಗಿಗಳ ಪರದಾಟ ವೈದ್ಯರು ಮತ್ತು ಸಂಬಂಧ ಸಿಬ್ಬಂದಿಗಳ ಕೊರತೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ರಾಜ್ಯದಲ್ಲಿ ಶಾಲಾ ಪಠ್ಯಕ್ರಮ ಸುಧಾರಣೆಯ ನಂತರ ಮೊದಲ ಹಂತದ ಪರಿಷ್ಕೃತ ಪಠ್ಯಪುಸ್ತಕ ಪ್ರವಾದಿ ನಿಂದನೆ ಮತ್ತು ಉತ್ತರ ಭಾರತದಲ್ಲಿನ ಬುಲ್ಡೋಸರ್ ರಾಜ್ನನ್ನು ಪ್ರತಿಭಟಿಸಿ ಇಂಡಿಯನ್ ನ್ಯಾಷನಲ್ ಲೀಗ್ ತ್ರಿಕರಿಪುರ ಕ್ಷೇತ್ರ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನಾ ಸಂಗಮ ಅಳಿವಿನಂಚಿನಲ್ಲಿರುವ ಕಾಸರಗೋಡು ಮೊಗ್ರಾಲ್ ಮಾವು ಸೇರಿದಂತೆ 50 ಕ್ಕೂ ಹೆಚ್ಚು ಮಾವಿನ ಸಂರಕ್ಷಣೆಗೆ ಜೀವನವನ್ನೇ ಮುಡಿಪಾಗಿದ್ದ ಕದೀಜಾ ಮುಹಮ್ಮದ್ ವಾರ್ತೆಗಳ ವಿವರವಾಗಿ ಮುಂಗಾರು ಆರಂಭವಾದ 15 ದಿನಗಳಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಶೇಕಡ 70 ರಷ್ಟು ಕಡಿಮೆ ಮಳೆಯಾಗಿದೆ ಮುಂಗಾರು ಮಳೆಯ ಬಗ್ಗೆ ಹವಾಮಾನ ಇಲಾಖೆಯ ಅಂದಾಜುಗಳು ತಪ್ಪಾಗುತ್ತಿವೆ ಮೋಡಗಳು ಆವರಿಸಿದರೂ ಮಳೆಯಾಗಿ ಬದಲಾಗುತ್ತಿಲ್ಲ ಮುಂಗಾರು ಮಳೆಯ ಬಗ್ಗೆ ಹವಾಮಾನ ಇಲಾಖೆಯ ಅಂದಾಜುಗಳು ತಪ್ಪಾಗುತ್ತಿವೆ ಈ ತಿಂಗಳ 15 ದಿನಗಳ ನಂತರ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗಿದೆ ಹಲವು ದಿನಗಳ ಕಾಲ ಮೋಡ ಕವಿದ ವಾತಾವರಣವಿದ್ದರೂ ಸಣ್ಣ ಪ್ರಮಾಣದ ಮಳೆ ಮಾತ್ರ ಬೀಳಲಿದೆ ನಿರಂತರ ಮಳೆ ಸುರಿದ ಜೂನ್ ತಿಂಗಳಲ್ಲೂ ಬದಲಾವಣೆ ಕಂಡು ರೈತರು ಕಂಗಾಲಾಗಿದ್ದಾರೆ ಪಾಲಕ್ಕಾಡು ವಯನಾಡು ಇಡುಕ್ಕಿ ಕಾಸರಗೋಡು ಮತ್ತು ಕಣ್ಣೂರು ಜಿಲ್ಲೆಗಳಲ್ಲಿ ಕಡಿಮೆ ಮಳೆಯಾಗಿದೆ ಮೊದಲ 15 ದಿನಗಳ ಸರಾಸರಿ ಮಳೆ 303 ಮಿಲಿಮೀಟರ್ ಆಗಿರಬೇಕಿತ್ತು ಕಳೆದ ಕೆಲವು ವರ್ಷಗಳಿಂದ ಜೂನ್ ನಲ್ಲಿ ಕಡಿಮೆ ಮಳೆಯಾಗಿದ್ದು ಆಗಸ್ಟ್ನಲ್ಲಿ ಹೆಚ್ಚು ಮಳೆಯಾಗುತ್ತಿದೆ ದಕ್ಷಿಣ ಕರ್ನಾಟಕದಿಂದ ಕೊಮಾರಿನ್ ಪ್ರದೇಶದವರೆಗೆ ವ್ಯಾಪಿಸಿರುವ ಕಡಿಮೆ ಒತ್ತಡದ ಪ್ರದೇಶ ದುರ್ಬಲಗೊಂಡಿರುವುದರಿಂದ ಕಡಿಮೆ ಮಳೆಯಾಗಿದೆ ಪ್ರತ್ಯೇಕ ಸ್ಥಳಗಳಲ್ಲಿ ಮಾತ್ರ ಭಾರಿ ಮಳೆಯಾಗುತ್ತಿದೆ ಮರುದಿನ ಜಿಲ್ಲೆಯಲ್ಲಿ ಹಳದಿ ಅಲರ್ಟ್ ಘೋಷಿಸಲಾಯಿತು ಮುಂದಿನ ದಿನಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಮಧ್ಯ ಕೇರಳದಲ್ಲಿ ಆರಂಭದಲ್ಲಿ ಭಾರಿ ಮಳೆಯಾಗುತ್ತದೆ ಹೊಸದಾಗಿ ಸ್ಥಾಪಿಸಲಾದ ಸ್ವಯಂಚಾಲಿತ ಹವಾಮಾನ ನಿಗಾ ಕೇಂದ್ರಗಳು ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿವೆ ನ್ಯೂಸ್ ಬ್ಯೂರೋ ಕಾಸರಗೋಡು ಮೂಲ ಸೌಕರ್ಯಗಳಿಲ್ಲದ ಮಂಜೇಶ್ವರ ತಾಲೂಕು ಆಸ್ಪತ್ರೆಯಲ್ಲಿ ರೋಗಿಗಳ ಪರದಾಟ ರೋಗಿಗಳ ಸಂಖ್ಯೆ ಹೆಚ್ಚಾದಂತೆ ವೈದ್ಯರು ಮತ್ತು ಸಂಬಂಧ ಸಿಬ್ಬಂದಿಯ ಕೊರತೆಯು ಹೆಚ್ಚಾಗುತ್ತಿದೆ ಜಿಲ್ಲೆಯ ಗಡಿಗೆ ಹೊಂದಿಕೊಂಡಿರುವ ಮಂಜೇಶ್ವರ ತಾಲೂಕು ಆಸ್ಪತ್ರೆಯಲ್ಲಿ ಸುಮಾರು 5 ಪಂಚಾಯತ್ ವ್ಯಾಪ್ತಿಯ 100 ರೋಗಿಗಳು ವಾಸವಾಗಿದ್ದಾರೆ ದಿನದ 24 ಗಂಟೆಯು ಆಸ್ಪತ್ರೆ ತೆರೆದಿದ್ದು 1 ಗಂಟೆಯವರೆಗೆ ಇಬ್ಬರು ವೈದ್ಯರ ಸಿಬ್ಬಂದಿ ಇದ್ದು ನಂತರ ಒಬ್ಬರೇ ವೈದ್ಯರು 100 ರೋಗಿಗಳ ತಪಾಸಣೆ ಮಾಡಬೇಕಾಗಿದೆ ಕಾದು ಸೋತು ಹಲವಾರು ರೋಗಿಗಳು ಕ್ಷೀಣಗೊಂಡು ನಿದ್ದೆಗೆ ಜಾರುವ ದೃಶ್ಯಗಳು ಯಾವಾಗಲೂ ಆಸ್ಪತ್ರೆಯ ಪರಿಸರದಲ್ಲಿ ಕಾಣಿಸಿರುವುದು ಕಿಫ್ಬಿಯ 15 ಕೋಟಿಯ ಕಟ್ಟಡ ನಿರ್ಮಿಸುವುದಕ್ಕಾಗಿ 1 ವರ್ಷದ ಹಿಂದೆ ಮಣ್ಣು ಪರಿಶೋಧನೆ ಮಾಡಿದಲ್ಲದೆ ನಂತರ ಅಲ್ಲಿಂದ ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ 5 ಗಂಟೆಗೆ ಮೆಡಿಕಲ್ ಸ್ಟೋರ್ ಮುಚ್ಚುವುದರಿಂದ ರಾತ್ರಿ ಕಾಲದಲ್ಲಿ ಬರುವ ರೋಗಿಗಳಿಗೆ ಮುಖ್ಯವಾಗಿ ಬೇಕಾದ ಮದ್ದುಗಳು ಸಿಗುತ್ತಿಲ್ಲ ಕಾಸರಗೋಡು ಎಂಪಿ ರಾಜಮೋಹನ್ ಉಣ್ಣಿತಾನ್ ಒದಗಿಸಿದ ಆಂಬ್ಯುಲೆನ್ಸ್ ಕೂಡ ಮೂಲೆಗೆ ಸರಿದಿದೆ ಚಾಲಕನ ಯೋಗ್ಯತೆ ಕೊರತೆ ಹಾಗೂ ರಾಜಕೀಯ ಪ್ರಭಾವದಿಂದ ಆಂಬ್ಯುಲೆನ್ಸ್ ಸೇವೆ ವಿಳಂಬವಾಗುತ್ತಿದೆ ಎಕ್ಸರೆ ಸೌಕರ್ಯ ಇಲ್ಲದಿರುವುದರಿಂದ ಅಪಘಾತಕ್ಕೀಡಾದ ರೋಗಿಗಳನ್ನು ಫಸ್ಟ್ ಏಡ್ ನೀಡಿ ಮಂಗಳೂರು ಆಸ್ಪತ್ರೆಗೆ ರೆಫರ್ ಮಾಡುವುದು ಸಾಧಾರಣವಾಗಿ ಬಿಟ್ಟಿದೆ ಕಳೆದ ದಿನ ಅಪಘಾತದಲ್ಲಿ ಗಂಭೀರ ಗಾಯಗೊಂಡ ಅಬಕಾರಿ ತಂಡವು ತಜ್ಞ ಚಿಕಿತ್ಸೆಗಾಗಿ ಮಂಗಳೂರಿಗೆ ತೆರಳಬೇಕಾಗಿ ಬಂತು ಲೇಬೋರೇಟರಿನ ಮಷಿನ್ಗಳು ಸಾಧಾರಣ ದಿವಸವೂ ಹಾಳಾಗಿರುತ್ತದೆ ಈ ಸೋಚನೀಯ ಅವಸ್ಥೆಯಲ್ಲಿ ಕ್ಷಯಿಸುವಿಕೆಯಲ್ಲಿರುವ ಈ ತಾಲೂಕು ಹೆಡ್ ಕ್ವಾರ್ಟರ್ಸ್ ಆಸ್ಪತ್ರೆಯಲ್ಲಿ ಹೆರಿಗೆ ವಾರ್ಡ್ ಎಮರ್ಜೆನ್ಸಿ ವಾರ್ಡ್ ನೀಡುವ ಪರಿಪಾಲನಾ ವಿಭಾಗ ಎಕ್ಸ್ರೇ ಮುಂತಾದ ಸೌಕರ್ಯ ಬಂದರೆ ಮಾತ್ರ ಈ ಮುಖ್ಯ ಆಸ್ಪತ್ರೆಗೆ ಶಾಪಮೋಕ್ಷ ಲಭಿಸುವುದು ಅಬ್ದುಲ್ ರಹಮಾನ್ ಉದ್ಯಾವರ ನ್ಯೂಸ್ ಬ್ಯೂರೋ ಮಂಜೇಶ್ವರ ಮುಂದಿನ ಶೈಕ್ಷಣಿಕ ವರ್ಷದಿಂದ ರಾಜ್ಯದಲ್ಲಿ ಶಾಲಾ ಪಠ್ಯಕ್ರಮ ಸುಧಾರಣೆಯ ನಂತರ ಮೊದಲ ಹಂತದ ಪರಿಷ್ಕೃತ ಪಠ್ಯಪುಸ್ತಕಗಳು ಪರಿಷ್ಕೃತ ಪಠ್ಯಪುಸ್ತಕಗಳ ಮೊದಲ ಹಂತವು 2023 ಫೆಬ್ರವರಿ 1 ಮತ್ತು ಸೆಪ್ಟೆಂಬರ್ 30ರ ನಡುವೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಪಠ್ಯಪುಸ್ತಕ ಪರಿಷ್ಕರಣೆ 2 ಹಂತಗಳಲ್ಲಿ ಪೂರ್ಣಗೊಳ್ಳಲಿದೆ ಎರಡನೇ ಹಂತವು 2024 ಜನವರಿ 1 ಮತ್ತು ಸೆಪ್ಟೆಂಬರ್ 31ರ ನಡುವೆ ಪೂರ್ಣಗೊಳ್ಳುತ್ತದೆ ಒಂದರಿಂದ 1 ಎಡೆಬಿಟ್ಟು ಇರುವ ತರಗತಿಯ ಪಠ್ಯಪುಸ್ತಕಗಳನ್ನು ಮೊದಲ ಹಂತದಲ್ಲಿ ಪರಿಷ್ಕರಿಸುವ ಪ್ರಸ್ತಾವನೆ ಇದೆ ಮೊದಲ ಹಂತದಲ್ಲಿ 7ನೇ ತರಗತಿಯವರೆಗೆ ಮೇಲ್ದರ್ಜೆಗೆ ಏರಿಸುವ ಸಾಧ್ಯತೆಯನ್ನು ಪರಿಶೀಲಿಸಲಾಗುವುದು
ಕೇರಳ ಪಾಠ್ಯಕ್ರಮದ ಚೌಕಟ್ಟನ್ನು ಕೊನೆಯದಾಗಿ 2007 ರಲ್ಲಿ ಸಿದ್ಧಪಡಿಸಲಾಗಿತ್ತು. ಪಾಠ್ಯಕ್ರಮದ ಚೌಕಟ್ಟನ್ನು ಪೂರ್ವ ಪ್ರಾಥಮಿಕ ಶಿಕ್ಷಣ, ಶಾಲಾ ಶಿಕ್ಷಣ, ವಯಸ್ಕ ಶಿಕ್ಷಣ ಮತ್ತು ಶಿಕ್ಷಕರ ಶಿಕ್ಷಣದ ಮೇಲೆ ಕೇಂದ್ರೀಕರಿಸುತ್ತದೆ. ಡಿಸೆಂಬರ್ 1 ರಿಂದ 15 ರವರೆಗೆ ಕರಡು ಚೌಕಟ್ಟಿನ ಬಗ್ಗೆ ಸಾರ್ವಜನಿಕ ವಿಚಾರಣೆ ನಡೆಯಲಿದೆ. ಮೊದಲ ಹಂತದ ಪಾಠ್ಯಪುಸ್ತಕವನ್ನು ಪಾಠ್ಯಕ್ರಮ ಸ್ಟೀರಿಂಗ್ ಸಮಿತಿಯ ಅನುಮೋದನೆಯ ನಂತರ ಫೆಬ್ರವರಿ 1, 2023 ರಿಂದ ಸಿದ್ಧಪಡಿಸಲಾಗುತ್ತದೆ. ವಿನ್ಯಾಸವು ಜೂನ್ 2023 ರ ಒಳಗೆ ಕೆಲವು ತರಗತಿಗಳಿಗೆ ಹೊಸ ಪಾಠ್ಯಪುಸ್ತಕಗಳನ್ನು ತಲುಪಿಸುವ ಗುರಿಯನ್ನು ಹೊಂದಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಪ್ರವಾದಿ ನಿಂದನೆ ಮತ್ತು ಉತ್ತರ ಭಾರತದಲ್ಲಿನ ಬುಲ್ಡೋಸರ್ ರಾಜ್ನನ್ನು ಪ್ರತಿಭಟಿಸಿ ಇಂಡಿಯನ್ ನ್ಯಾಷನಲ್ ಲೀಗ್ ತ್ರಿಕರಿಪುರ ಕ್ಷೇತ್ರ ಸಮಿತಿಯು ನೇತೃತ್ವದಲ್ಲಿ ಪ್ರತಿಭಟನಾ ಸಂಗಮ ಆಯೋಜಿಸಿದೆ. ಮಾಜಿ ಜಿಲ್ಲಾ ಟ್ರಷರ್ ವಿಕೆ ಹನೀಫ್ ಹಾಜಿ ಸಂಗಮ ಉದ್ಘಾಟಿಸಿದರು. ಇವಡತ್ತ ಜನಗಳು ವ್ಯತ್ಯಸ್ತ ಭಾಷೆಗಳು ವ್ಯತ್ಯಸ್ತ ಪ್ರದೇಶಗಳು ಜೀವಿಕ್ಕುವವರು ವ್ಯತ್ಯಸ್ತ ವೇಷವಿಧಾನಗಳು ಧರಿಕ್ಕುವವರು ಅದುಪೋಲೆ ವ್ಯತ್ಯಸ್ತಮಾಯ ಆಚಾರಗಳು ಕೊಂಡು ನಡೆಕ್ಕುವವರು വ്യത്യസ്ത സംസ്കാരങ്ങൾ വെച്ച് പുലർത്തുന്നവരാണെങ്കിലും നാനാത്വത്തു ലേഖത്വം എന്ന ആ ഒരു അടിസ്ഥാനത്തിൽ ഈ രാജ്യത്തിലെ ജനങ്ങൾ ഒന്നിച്ച് ഒരമ്മ പെറ്റ മക്കളെ പോലെ കഴിഞ്ഞു വന്ന ജനങ്ങളാണ് ഇന്ത്യ രാജ്യത്ത് അധിവസിച്ചിരുന്നത്. എന്നാൽ കുറച്ച് കാലങ്ങളായിട്ട് ഇവിടുത്തെ ഫാസിസ്റ്റ് ശക്തികൾ RSS BJP പോലെയുള്ള ഇവിടുത്തെ ഭീകര സംഘടനകൾ എന്ന് തന്നെ നമുക്ക് പറയാൻ കഴിയുന്ന രീതിയിലുള്ള പ്രവർത്തനങ്ങളാണ് ഇവിടെ ഇന്ത്യ രാജ്യം ഭരിക്കുന്ന ಭರಣಾಧಿಕಾರಿಗಳ ತ್ರಿಕ್ಕರಿಪುರ ಬಸ್ ನಿಲ್ದಾಣದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ INL ಕಾಸರಗೋಡು ಜಿಲ್ಲಾ ಕಾರ್ಯದರ್ಶಿ ಮುತ್ತಲೀಬ್ ಕುಳಿಯಂಗಾಲ್ ಮುಖ್ಯ ಭಾಷಣ ಮಾಡಿದರು. ಬಶೀರ್ ಮಮ್ಮುಕೋಟಪುರ, ಕುಂಜಿ ಮೊಯ್ದೀನ್ ಹಾಜಿ, ಅಶ್ರಫ್ ಉಡುಮತಲ, ಹಂಸಾ ಪಡನ, NP ರಹೀಂ, PMH ಇಬ್ರಾಹಿಂ, ಎನ್ ಇಮ್ತಿಯಾಸ್, ಮೊಹಮ್ಮದ್ ಕಡಪುರಂ, ಶಾಫಿ ಕಡಪುರಂ, TP ಅಶ್ರಫ್, TP ಮೊಹಮ್ಮದ್ ಕುಂಜಿ ಮುಂತಾದವರು ನೇತೃತ್ವ ವಹಿಸಿದರು. ಅಳಿವಿನಂಚಿನಲ್ಲಿರುವ ಕಾಸರಗೋಡು ಮೊಗ್ರಾಲ್ ಮಾವು ಸೇರಿದಂತೆ 50 ಹೆಚ್ಚು ಮಾವಿನ ಸಂರಕ್ಷಣೆಗೆ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿರುವ ಕಾಸರಗೋಡು ಮಜಲ್ನ ಖದೀಜಾ ಮೊಹಮ್ಮದ್. 10 ಮಾವಿನ ಸಸಿಗಳ ಆರೈಕೆಯಲ್ಲಿ ತೊಡಗಿರುವ ಖದೀಜಾ ರಾಜ್ಯ ಸರ್ಕಾರದ ರೈತ ತಿಲಕ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ಮೊಗ್ರಾಲ್ ಪುತ್ತೂರು ಗ್ರಾಮ ಪಂಚಾಯತ್ನಲ್ಲಿ ಉಳಿದಿದ್ದ ಊರ ಮಾವು ಅಂತಾರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿಯ ಭಾಗವಾಗಿ ಕಡಿದಾಗ ಮೊಗ್ರಾಲ್ ಮಾವು ಎಂದೆಂದಿಗೂ ನಷ್ಟವಾಗುವುದೆಂದು ಊರವರು ಎನಿಸಿದ್ದರು. ಆದರೆ 1 ಕಾಲದ ಒಳಗೆ 400 ಮೊಗ್ರಾಲ್ ಮಾವಿನ ಸಸಿಗಳನ್ನು ಗ್ರಾಫ್ಟಿಂಗ್ ಮೂಲಕ ತಯಾರಿಸಿ ಬೇಡಿಕೆದಾರರಿಗೆ ನೀಡಿ ಬರುತ್ತಿದೆ ಚೌಕಿ ಮಜಲಿನ ಖದೀಜಾ ಮೊಹಮ್ಮದ್. ಇದಲ್ಲದೆ ಕಲ್ಲಂಗಡಿ, ಕಲ್ಪಾಡಿ, ಬಂಕನಪಳ್ಳಿ, ಹಿಮಾಯುದನ್ ಸೇರಿದಂತೆ 50 ತರದ ಮಾವಿನ ತಳಿಗಳು ಇವರ ಹಿತ್ತಲಿನಲ್ಲಿವೆ. ಕೃಷಿ ವಲಯದಲ್ಲಿ ಕಾಲು ಶತಮಾನ ಪ್ರವರ್ತನಾ ಪರಂಪರೆ ಇರುವ 52 ವರ್ಷದ ಖದೀಜಾ 2019 ಸರ್ಕಾರದ ಕಾರ್ಮಿಕ ತಿಲಕ ಅವಾರ್ಡ್ ಜಯಶಾಲಿಯಾಗಿದ್ದಾರೆ. ದೇಶವಾದ ವಿಕಸನತಿಂಡೆ ಭಾಗಾಯಿಟ್ಟು ಈ ಮೊಗ್ರಾಲ್ ಮಾವು വെട്ടിമാറ്റും എനിക്ക് അറിഞ്ഞപ്പം ഇതിൻ്റെ സംരക്ഷണം ഏറ്റെടുത്തുകൊണ്ട് ഞാനിത് ഒരു ആദ്യം ഒരു 10-60 പിന്നെ ഇത് ചെയ്ത് ഗ്രാഫ്റ്റ് ചെയ്തു. പിന്നെ ഇത് വെട്ടിമാറ്റിയ സമയത്ത് വീണ്ടും ഒരു 300 ഗ്രാഫ്റ്റ് ചെയ്തതാണ്. കാർഷിക മേഖലയിൽ ഞാൻ ചെയ്യുന്ന പ്രവർത്തനങ്ങൾക്ക് അംഗീകാരമായിട്ട് സംസ്ഥാന സർക്കാരിൻ്റെ 2019 കാർഷിക തിലക അവാർഡ് എനിക്ക് കിട്ടിയിട്ടുണ്ട്. അതുപോലെ പല അവാർഡും എനിക്ക് കിട്ടിയിട്ടുണ്ട്. പിന്നെ അതുപോലെ ഫുഡ് കോമ്പറ്റീഷനിലും എനിക്ക് കുറെ. കേന്ദ്ര തോട്ട ബെളി സംശോധനാ കേന്ദ്രദിന ലഭിച്ച തരബേതി ക്ലാസുകളും ഇവര കൃഷി ക്ഷേത്രദ വിജയദ ശക്തിയാകിതെ. ಮಾವಿನ ತಳಿಗಳ ಪರಿಪಾಲನೆಯ ಜೊತೆ ಪುಲಾಸನ್, ಮಂಜಸ್ಟನ್, ಕಸ್ಟರ್ಡ್ ಆಪಲ್, ಮಿಲ್ಕ್ ಫ್ರೂಟ್, ರಂಬುಟಾನ್ ಮುಂತಾದ 10 ವಿದೇಶ ತಳಿಗಳ ಫಲವೃಕ್ಷಗಳು ಹಾಗೂ 50 ಹೂ ಗಿಡಗಳನ್ನು ಪರಿಪಾಲಿಸಿ ಬರುತ್ತಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡ್. ಸಿಮ್ಟೆಕ್ ಪ್ರಾಪರ್ಟೀಸ್ ಡಿವಿಡೆಂಡ್ ವಿತರಿಸಲಾಯಿತು. ಸಿಮ್ಟೆಕ್ ಅಧ್ಯಕ್ಷ ಮತ್ತು ಸಿಇಒ ಜಮಾಲ್ ಬೈತಾನ್ ಕಂಪನಿಯ ಕಾರ್ಯಾಚರಣೆಗಳ ಬಗ್ಗೆ ವಿವರಿಸಿದರು. ಪ್ರವಾಸಿ ಸಂಘಟನೆಯಲ್ಲಿ ಆರಂಭಿಸಿದ ಸಿಮ್ಟೆಕ್ ಪ್ರಾಪರ್ಟೀಸ್ LLP ಕಂಪನಿಯ 2021-2022 ಕೊನೆಯ ಯೋಜನೆಯ ಡಿವಿಡೆಂಡ್ ಕಂಪನಿಯ ಶೇರ್ ಹೋಲ್ಡರ್ಸ್ಗೆ ವಿತರಣೆ ಮಾಡಿದರು. ದುಬೈನ ಅಬ್ರಾರ್ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸಿಮ್ಟೆಕ್ ವಾರ್ಷಿಕ ಮಹಾಸಭೆಯಲ್ಲಿ CFO ಪ್ರಭಾರಿ ಆರಿಫ್ ಅಲಿ ವಳವಕ್ಕಾಡ್ ಆರ್ಥಿಕ ವರದಿಯನ್ನು ವಿವರಿಸಿದರು. ಮತ್ತು ಉಪಾಧ್ಯಕ್ಷ ಸಲಾಂ ತಟ್ರಿಚೇರಿ ನೂತನವಾಗಿ ಆರಂಭಿಸಿರುವ ಯೋಜನೆಯ ಬಗ್ಗೆ ವಿವರಿಸಿದರು.
निर्देशक एन पी हमीद हाजी हमसुतोट्टी सलाम कन्यपाड़ी अहमद इवी मुख्य कार्यनिर्वहणाधिकारी अफसल मेट्टमल स्वागत निर्देशक सहरत् माळियकल वंदिसिदरु। न्यूज ब्यूरो कासरगोड। तैल कंपनी अड़े अनिल सिलिंडर मात्रवल अड़े अनिल संपर्क बलियू हेच्चे अड़े अनिल संपर्क बेले हेच्चा तैल कंपनी तैल कंपनी अड़े अनिल कनेक्शन सिक्यूरीटी डिपॉजिट हेच्चे 850 रूपाय गरिष्ठगोंडिरुवुदु। ಇನ್ನು ಮುಂದೆ ಹೊಸ ಕನೆಕ್ಷನ್ ಮಾಡುವಾಗ ಪ್ರತಿ ಸಿಲಿಂಡರ್ ಗೆ 2200 ರೂಪಾಯಿ ಸೆಕ್ಯೂರಿಟಿ ಡಿಪಾಸಿಟ್ ನೀಡಬೇಕು। ಪ್ರಸ್ತುತ 1450 ರೂಪಾಯಿ ಆಗಿರುವುದು। ಪರಿಷ್ಕೃತ ದರಗಳು ಜಾರಿಗೆ ಬಂದಾಗಿವೆ। 14.2 ಕೆಜಿ ಸಿಲಿಂಡರ್ ಸಂಪರ್ಕದ ವೆಚ್ಚವನ್ನು 1450 ರೂಪಾಯಿ ನಿಂದ 2200 ರೂಪಾಯಿಗೆ ಹೆಚ್ಚಿಸಲಾಗಿದೆ। ಜೊತೆಗೆ 5 ಕೆಜಿ ಸಿಲಿಂಡರ್ ಗೆ ಭದ್ರತಾ ಠೇವಣಿ ಹೆಚ್ಚಿಸಲಾಗಿದೆ। 800ರಿಂದ 1150 ರೂಪಾಯಿಗೆ ಏರಿಕೆಯಾಗಿರುವುದು। ಗ್ಯಾಸ್ ರೆಗ್ಯುಲೇಟರ್ ಗಳ ಬೆಲೆಯೂ ಹೆಚ್ಚಾಗಿದೆ। ಮೊದಲು 150 ರೂಪಾಯಿಗಳನ್ನು ವಿಧಿಸುವ ಬದಲು ಈಗ 250 ರೂಪಾಯಿಯಾಗಿದೆ। ಸಂಕ್ಷಿಪ್ತವಾಗಿ ಹೇಳುವುದಾದರೆ 14.2 ಕೆಜಿ ಸಿಲಿಂಡರ್ ಸಂಪರ್ಕವನ್ನು ತೆಗೆದುಕೊಳ್ಳುವ ಗ್ರಾಹಕರು ಒಂದೇ ಬಾರಿಗೆ 850 ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಪಾವತಿಸಬೇಕಾಗುತ್ತದೆ। 5 ಕೆಜಿ ಸಿಲಿಂಡರ್ ಸಂಪರ್ಕಕ್ಕೆ 450 ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ಪಾವತಿಸಬೇಕಾಗುತ್ತದೆ। ನ್ಯೂಸ್ ಬ್ಯೂರೋ ಕಾಸರಗೋಡು। ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು। ಮುಂಗಾರು ಆರಂಭವಾದ 15 ದಿನಗಳಲ್ಲಿ ಕಾಸರಗೋಡು ಜಿಲ್ಲೆಯಲ್ಲಿ ಶೇಕಡಾ 72ರಷ್ಟು ಕಡಿಮೆ ಮಳೆಯಾಗಿದೆ। ಮುಂಗಾರು ಮಳೆಯ ಬಗ್ಗೆ ಹವಾಮಾನ ಇಲಾಖೆಯ ಅಂದಾಜು ತಪ್ಪಾಗುತ್ತಿದೆ। ಮೂಲಸೌಕರ್ಯಗಳಿಲ್ಲದ ಮಂಜೇಶ್ವರ ತಾಲೂಕು ಆಸ್ಪತ್ರೆ ರೋಗಿಗಳ ಪರದಾಟ ವೈದ್ಯರು ಮತ್ತು ಸಂಬಂಧಿತ ಸಿಬ್ಬಂದಿಗಳ ಕೊರತೆ। ಮುಂದಿನ ಶೈಕ್ಷಣಿಕ ವರ್ಷದಿಂದ ರಾಜ್ಯದಲ್ಲಿ ಶಾಲಾ ಪಠ್ಯಕ್ರಮ ಸುಧಾರಣೆಯ ನಂತರ ಮೊದಲ ಹಂತದ ಪರಿಷ್ಕೃತ ಪಠ್ಯಪುಸ್ತಕ। ಪ್ರವಾದಿ ನಿಂದನೆ ಮತ್ತು ಉತ್ತರ ಭಾರತದಲ್ಲಿನ ಬುಲ್ಡೋಸರ್ ರಾಜ್ನನ್ನು ಪ್ರತಿಭಟಿಸಿ ಇಂಡಿಯನ್ ನ್ಯಾಷನಲ್ ಲೀಗ್ ತ್ರಿಕರಿಪುರ ಕ್ಷೇತ್ರ ಸಮಿತಿಯ ನೇತೃತ್ವದಲ್ಲಿ ಪ್ರತಿಭಟನಾ ಸಂಗಮ। ಅಳಿವಿನಂಚಿನಲ್ಲಿರುವ ಕಾಸರಗೋಡು ಮೊಗ್ರಾಲ್ ಮಾವು ಸೇರಿದಂತೆ 50 ಕ್ಕೂ ಹೆಚ್ಚು ಮಾವಿನ ಸಂರಕ್ಷಣೆಗೆ ಜೀವನವನ್ನೇ ಮುಡಿಪಾಗಿದ್ದ ಕದೀಜಾ ಮುಹಮ್ಮದ್। ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು। ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ। ವಂದನೆಗಳು।